ಎಲ್ರಿಗೂ ನಮಸ್ಕಾರ ಸರಸ್ವತಿ ಟೆಕ್ ಹಬ್ ಯೂಟ್ಯೂಬ್ ಚಾನಲಲ್ಲಿ ಫ್ರೆಂಡ್ಸ್ ಯಾರಾದರೂ ನ್ಯೂ ಕಮ್ಮರ್ ಇದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಬಟನ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ ಯಾಕೆ ಅಂದರೆ ಮೊದಲಿಗೆ ನಿಮಗೆ ಆ ವಿಡಿಯೋಗಳು ಸಿಗಬೇಕಾದ್ರೆ ನಿಮಗೆ ಈ ಪ್ರೊಸೆಸ್ನ ಮಾಡಬೇಕು ತುಂಬ ಮುಖ್ಯವಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾವು ಕಾರ್ಮಿಕರ ಮಕ್ಕಳಿಗೆ ಒಂದು ಲೇಬರ್ ಕಾರ್ಡ್ ಮುಖಾಂತರ ಯಾವ ಥರ ಸ್ಕಾಲರ್ಶಿಪ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ ಎಷ್ಟೆಷ್ಟು ಸ್ಕಾಲರ್ಶಿಪ್ ಪ್ರೊವೈಡ್ ಮಾಡ್ತಾ ಇದ್ದಾರೆ ಅಂತ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ ಹಾಗೆ ಇದೇ ವಿಡಿಯೋದಲ್ಲಿ ಯಾವ ಥರ ನಾವು ಲೇಬರ್ ಕಾರ್ಡ್ ಮೇಲೆ ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕು ಅನ್ನೋದು ಇದೇ ವಿಡಿಯೋ ಮುಖಾಂತರವನ್ನು ನಾನು ಹೇಳಿಕೊಡ್ತೇನೆ ಸೊ ಫ್ರೆಂಡ್ಸ್ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಓಕೆ ಸೊ ನೋಡಿ ಕಾರ್ಮಿಕರ ಮಕ್ಕಳಿಗೆ ನರ್ಸರಿಯಿಂದ ನಾಲ್ಕನೇ ತರಗತಿಯವರಿಗೆ ಎರಡು ಸಾವಿರ ರೂಪಾಯಿಯನ್ನು ಕೊಡ್ತಾ ಇದ್ದಾರೆ ಹಾಗೆ ಐದನೇ ಕ್ಲಾಸಿಂದ ಎಂಟನೇ ಕ್ಲಾಸ್ ಓದ್ತಾ ಇರೋ ಹುಡುಗರಿಗೆ ಸುಮಾರು ಎಂಟು ಸಾವಿರವನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ ಹಾಗೆ ನೈನ್ತಿಂದ ಟೆಂತ್ವರೆಗೆ ಟ್ವೆಲ್ ಥೌಸಂಡ್ ಪ್ರೊವೈಡ್ ಮಾಡ್ತಾರೆ ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಹದಿನೈದು ಸಾವಿರ ಲೇಬರ್ ಕಾರ್ಡ್ ಮೇಲೆ ಸ್ಕಾಲರ್ಶಿಪ್ ಸಿಗುತ್ತೆ ಹಾಗೂ ಎಲ್ಲ ಡಿಗ್ರಿ ಯಾವುದೇ ಡಿಗ್ರಿ ಇರಲಿ ಅವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿವರೆಗೆ ಈ ಸ್ಕಾಲರ್ಶಿಪ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ ಸೊ ಮಿಸ್ ಮಾಡ್ಕೋಬೇಡಿ ಸೊ ಲಾಸ್ಟ್ ಡೇಟ್ ಬಂದುಬಿಟ್ಟು ನಿಮಗೆ ಏಪ್ರಿಲ್ ಫಿಫ್ಟೀನ್ ಇರುತ್ತೆ ಅದಕ್ಕಿಂತ ಮುಂಚೆ ಅದಕ್ಕಿಂತ ಮುಂಚೆ ಈ ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಕೋಬೇಕು ಓಕೆ ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡ್ತಾ ಇರಿ ನಿಮಗೆ ಯಾವ ಥರ ಅಪ್ಲೈ ಮಾಡಬೇಕು ಅನ್ನೋದು ಕೂಡ ಇದೇ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಸೌರ್ ಕಾರ್ಡ್ ಮೇಲೆ ಸ್ಕಾಲರ್ಶಿಪ್ ಹಾಕೋಕ್ಕೆ ಫಸ್ಟ್ ಆಫ್ ಆಲ್ ನಿಮಗೆ ಗೂಗಲಲ್ಲಿ ಹೋಗಬೇಕಾಗುತ್ತೆ ಇಲ್ಲಿ ನೀವು ಸೇವಾ ಸಿಂಧು ಅಂತ ಕ್ಲಿಕ್ ಮಾಡಿ ಓಕೆ ಸೇವಾ ಸಿಂಧು ಅಂದರೆ ನೀವು ಫಸ್ಟ್ ರಿಜಿಸ್ಟರ್ಡ್ ಆಗಿಲ್ಲ ಅಂದರೆ ಇಲ್ಲಿ ರಿಜಿಸ್ಟರ್ಡ್ ಮಾಡ್ಕೋಬೇಕಾಗುತ್ತೆ ಓಕೆ ಇಲ್ಲಿ ಫಸ್ಟ್ ಒಂದು ಕಾಣ್ತಾ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ನೀವು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀರಿ ಇಲ್ಲಿ ಕೆಳಗಡೆ ಇದೆಯಲ್ಲ ನ್ಯೂ ಯೂಸರ್ ಅಥವಾ ರಿಜಿಸ್ಟರ್ಡ್ ಇಯರ್ ಅಂತಿದೆಯಲ್ಲ ಇದರ ಮೇಲೆ ಫಸ್ಟ್ ಟೈಮ್ ಮಾಡುವವರು ಇಲ್ಲಿ ಕ್ಲಿಕ್ ಮಾಡಿ ತಾವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ ಓಕೆ ಯಾರು ಸ್ಕಾಲರ್ಶಿಪ್ ಹಾಕ್ತಾ ಮಕ್ಕಳು ಒನ್ ಫಸ್ಟ್ ಸ್ಟ್ಯಾಂಡರ್ಡಿಂದ ಡಿಗ್ರಿ ವರೆಗೆ ಯಾರಾದರೂ ಇರಲಿ ಅವರ ಆಧಾರ್ ಕಾರ್ಡು ಮತ್ತು ಈ ಕ್ಯಾಪ್ಚ ಹಾಕಿ ಇಮೇಲ್ ಐ ಡಿ ಹೊಸ ಪಾಸ್ವರ್ಡ್ ಜನ್ರೇಟ್ ಮಾಡ್ಕೋಬೇಕಾಗುತ್ತೆ ಸೊ ನಾನು ಆಲ್ರೆಡಿ ಇವೆಲ್ಲ ಮಾಡಿದ್ದೀನಿ ಸೊ ಬ್ಯಾಕ್ ಹೋಗ್ತೀನಿ ಸೊ ಸೇವಾ ಸಿಂಧು ಅಲ್ಲಿ ಹೋಗ್ತೀನಿ ಓಕೆ ಸೊ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅಂದರೆ ನೀವು ಯಾವ ನಂಬರಿಂದ ರಿಜಿಸ್ಟರ್ ಮಾಡಿದ್ದೀರೋ ಆ ನಂಬರ್ ಇಲ್ಲಿ ಆಗಬೇಕಾಗುತ್ತೆ ಆಮೇಲೆ ಇಲ್ಲಿ ಪಾಸ್ವರ್ಡ್ ಇದ್ರೆ ಪಾಸ್ವರ್ಡ್ ಆಗಿ ಇಲ್ಲ ಗೆಟ್ ಓ ಟಿ ಪಿ ಅಂತ ಹೇಳಿ ಓಕೆ ನೋಡಿ ಗೆಟ್ ಓ ಟಿ ಪಿ ಅಂದ ತಕ್ಷಣ ಓ ಟಿ ಪಿ ಹ್ಯಾಸ್ ಬಿನ್ ಸೆಂಟ್ ಟು ಯುವರ್ ಮೊಬೈಲ್ ನಂಬರ್ ಅಂತ ಹೇಳುತ್ತೆ ಸೊ ನೋಡಿ ಓ ಟಿ ಪಿನೂ ಬಂದಿದೆ ಬಂದಿದೆ ಇಲ್ಲಿ ಒ ಟಿ ಪಿ ಹಾಕಬೇಕು ನೋಡಿ ಇಲ್ಲಿ ಒ ಟಿ ಪಿ ಬಂದಿದೆ ಒ ಟಿ ಪಿ ಹಾಕಿ ಓಕೆ ಆಮೇಲೆ ಈ ಕ್ಯಾಪ್ಚಾನ ಇಲ್ಲಿ ಹಾಕಬೇಕಾಗುತ್ತೆ ಕ್ಯಾಪ್ಚ ಹಾಕಿದ ನಂತರ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು ನೋಡಿ ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ನಾವು ಈ ಸೇವಾ ಸಿಂಧು ಪೋರ್ಟಲ್ಗೆ ಹೋಮ್ ಪೇಜ್ಗೆ ಬರ್ತೀವಿ ಹೋಮ್ ಪೇಜ್ಗೆ ಬಂದ ತಕ್ಷಣ ಇಲ್ಲಿ ನಮ್ಮ ಹೆಸರು ಕರೆಕ್ಟಾಗಿ ನೋಡ್ಕೋಬೇಕು ಯಾಕಂದರೆ ಇಲ್ಲಿ ಹೆಸರು ಕರೆಕ್ಟ್ ಇರಬೇಕು ಯಾರ್ದು ನೀವು ಸ್ಕಾಲರ್ಶಿಪ್ ಆಗ್ತಾಯಿದ್ದೀರಾ ಅವರ ಹೆಸರು ಇಲ್ಲಿ ಮೆನ್ಷನ್ ಇರಬೇಕು ನೀವು ರಿಜಿಸ್ಟ್ರೇಷನ್ ಮಾಡುವಾಗ ಹುಷಾರಿಂದ ನೋಡಿಕೊಂಡು ಮಾಡಬೇಕು ಓಕೆನಾ ಸೊ ನೆಕ್ಸ್ಟು ಇಲ್ಲಿ ನೋಡಿ ಲೆಫ್ಟ್ ಸೈಡಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ

ಟ್ವೆಂಟಿ ತ್ರೀ ನಂಬರ್ಗೆ ಹೋಗಬೇಕು ಇಲ್ಲಿ ನೋಡಿ ಟ್ವೆಂಟಿ ತ್ರೀ ನಂಬರ್ ಏನು ಹೇಳುತ್ತೆ ಅಪ್ಲಿಕೇಶನ್ ಫಾರ್ ಕನ್ಸ್ಟ್ರಕ್ಷನ್ ಬೋರ್ಡ್ ಎಜುಕೇಶ್ನಲ್ ಅಸಿಸ್ಟೆನ್ಸ್ ಫಾರ್ ಪಸ್ಟ್ ಟೂ ಚಿಲ್ಡ್ರನ್ ಆಫ್ ರಿಜಿಸ್ಟರ್ಡ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಫ್ರಮ್ ಲೇಬರ್ ಡಿಪಾರ್ಟ್ಮೆಂಟ್ ಅಂತ ಕೊಟ್ಟಿದೆ ಸೊ ನಾವು ಇದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ಪೇಜ್ ನಿಮಗೆ ಓಪನ್ ಆಗುತ್ತೆ ಓಕೆ ಈ ಪೇಜ್ ಓಪನ್ ಆದ ತಕ್ಷಣ ನೀವು ಇಲ್ಲಿ ಯಾರ ಲೇಬರ್ ಕಾರ್ಡ್ ಇದೆ ನಿಮ್ಮ ಮದರ್ದಿರಬಹುದು ಇಲ್ಲ ಫಾದರ್ದಿರಬಹುದು ಓಕೆ ಸೊ ಅವರ ಲೇಬರ್ ಕಾರ್ಡ್ ಮೇಲೆ ಇಲ್ಲಿ ಮ ಕ್ಲಿಕ್ ಮಾಡಬೇಕು ಮದರ್ ಅಂದರೆ ಮದರು ಆಮೇಲೆ ರೆಫರೆನ್ಸ್ ನಂಬರ್ ಇಲ್ಲಿ ನಮ್ಮ ಲೇಬರ್ ಕಾರ್ಡ್ ರೆಫರೆನ್ಸ್ ನಂಬರ್ ಕೊಡಬೇಕು ಓಕೆ ಸೊ ಲೇಬರ್ ಕಾರ್ಡ್ ರೆಫರೆನ್ಸ್ ನಂಬರ್ ಸಿಗುತ್ತೆ ಇಲ್ಲಿಂದ ಅಂದರೆ ನಿಮ್ಮ ಲೇಬರ್ ಕಾರ್ಡಲ್ಲಿ ಲಾಸ್ಟ್ ಡೌನಲ್ಲಿ ಫುಲ್ ಲಾಸ್ಟು ಅಲ್ಲಿ ರೆಫ್ರೆನ್ಸ್ ನಂಬರ್ ಇರುತ್ತೆ ಆ ರೆಫರೆನ್ಸ್ ನಂಬರ್ ಮೇಲೆ ನೋಡಿಕೊಂಡು ಇಲ್ಲಿ ಅಪ್ಲಿಕೇಶನ್ ರೆಫ್ರೆನ್ಸ್ ನಂಬರ್ ಕೊಟ್ಟರೆ ಇದು ಆಟೋಮೆಟಿಕ್ ಎಲ್ಲ ಫಿಲ್ ಆಟೋಮೆಟಿಕ್ ಆಗುತ್ತೆ ಫ್ರೆಂಡ್ಸ್ ಜಿಲ್ಲೆ ಇರ್ಬೋದು ತಾಲೂಕು ಇರ್ಬೋದು ನಿಮ್ಮ ಬೆನಿಫಿಷಿಯರಿ ಇರ್ಬೋದು ಲೊಕೇಶನ್ ಇರ್ಬೋದು ಡೇಟ್ ಇರ್ಬೋದು ಎಲ್ಲ ಆಟೋಮೆಟಿಕ್ ಇಲ್ಲಿ ಬಂದುಬಿಡುತ್ತೆ ಓಕೆ ಓನ್ಲಿ ಒನ್ ರಿಫ್ರೆನ್ಸ್ ನಂಬರಿಂದ ಮೊಬೈಲ್ ನಂಬರ್ ನೀವು ಇಲ್ಲಿ ಹಾಕ್ಕೋಬೇಕು ಆಮೇಲೆ ನೋಡಿ ನೆಕ್ಸ್ಟ್ ಏನಿದೆ ಅಪ್ಲಿಕೇಶನ್ ಡೀಟೇಲ್ಸ್ ಅರ್ಜಿದಾರನ ವಿವರಗಳು ಅಂದರೆ ತಂದೆಯ ಆಧಾರ್ ಕಾರ್ಡ್ ಮತ್ತು ಅವರ ಹೆಸರು ತಾಯಿ ಆಧಾರ್ ಕಾರ್ಡ್ ಮತ್ತು ಹೆಸರು ಓಕೆ ಡೇಟ್ ಆಫ್ ಬರ್ತ್ ಎಲ್ಲ ಇಲ್ಲಿ ಹಾಕಬೇಕಾಗುತ್ತೆ ಆಮೇಲೆ ನೆಕ್ಸ್ಟ್ ಪ್ರೊಸೀಸ್ ಬಂದುಬಿಟ್ಟು ಚೈಲ್ಡ್ ಡೀಟೇಲ್ನ ಹಾಕಬೇಕಾಗುತ್ತೆ ಆಮೇಲೆ ಲೇಬರ್ ಕಾರ್ಡ್ ಯಾರ ಲೇಬರ್ ಕಾರ್ಡ್ ಇದೆ ಅವರ ಬ್ಯಾಂಕ್ ಡೀಟೇಲ್ಸ್ನ ಹಾಕಬೇಕು ನೋಡಿ ಬೆನಿಫಿಷಿಯರಿ ಬ್ಯಾಂಕ್ ಅಕೌಂಟ್ ಡಿಟೇಲ್ಸ್ ಅಂದರೆ ಅವರ ಬ್ಯಾಂಕ್ ನಂಬರ್ ಬ್ಯಾಂಕ್ ಡಿಟೇಲ್ಸ್ ಐ ಎಫ್ ಎಸ್ ಸಿ ಕೋಡು ಎಲ್ಲ ಹಾಕಿ ಇಲ್ಲಿ ಡಿಕ್ಲರೇಷನ್ ಅಗ್ರಿ ಅಂತ ಕೊಟ್ಟು ಈ ಕ್ಯಾಪ್ಷನ್ ಇದರಲ್ಲಿ ಕ್ಲಿಕ್ ಮಾಡಿ ಸಬ್ಮಿಟ್ ಕೊಡಬೇಕಾಗುತ್ತೆ ಫ್ರೆಂಡ್ಸ್ ಓಕೆ ಫಸ್ಟ್ ಟೂ ಚಿಲ್ಡ್ರನ್ ಅಂದರೆ ಒಂದು ಫ್ಯಾಮ್ಲಿಯಿಂದ ಇಬ್ಬರು ಮಕ್ಕಳನ್ನ ನೀವು ಈಸಿಯಾಗಿ ಈ ಲೇಬರ್ ಕಾರ್ಡನ್ನ ಅಪ್ಲೈ ಮಾಡಬಹುದು ನೆಕ್ಸ್ಟ್ ನಾವು ನೋಡೋಣ ಯಾವ ಥರ ಲೇಬರ್ ಕಾರ್ಡಲ್ಲಿ ನಾವು ರೆಫರೆನ್ಸ್ ನಂಬರ್ ನೋಡ್ತೀವಿ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಕಂಪ್ಲೀಟಾಗಿ ನೋಡೋಣ ಸೊ ಫ್ರೆಂಡ್ಸ್ ವೀಡಿಯೋ ಇಷ್ಟಾಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ